beautiful words, wonderful words, wonderful words of life. Beautiful words, wonderful words, wonderful words of life. Devara prishidwanta namake stotravagali. ನಾವು ಈ ಹೊತ್ತು ಈ ದೇವದರ್ಶನ ಗುಡಾರದ ಆ ಒಂದು ಸ್ಟ್ರಕ್ಚರ್, ಆ ಒಂದು ರಚನೆಯ ಒಂದು ಚೌಕಟ್ಟುಗಳನ್ನು ನಾವು ನೋಡುವಂಥರಾಗಿದ್ದೇವೆ. ದ ಫ್ರೇಮ್ವರ್ಕ್ ಆಫ್ ದ ಟ್ಯಾಬರ್ನಾಕಲ್. ಈ ಒಂದು ಫ್ರೇಮ್ವರ್ಕ್ನಲ್ಲಿ ನಾವು ಆಲೋಚನೆ ಮಾಡುವಾಗ ಮೂರು ಪ್ರಾಮುಖ್ಯವಾದಂಥ ಒಂದು ವಿಷಯಗಳನ್ನು ನಾವು ನೋಡುವಂಥರಾಗಿದ್ದೇವೆ. ಅದರಲ್ಲಿ ಇರುವಂಥ ಹಲಗೆಗಳು, ಚೌಕಟ್ಟುಗಳು, ಅಗುಡಿಗಳು ಮತ್ತು ಬಳೆಗಳು ಎಂಬಂಥ ಸಂಗತಿಗಳನ್ನು ನಾವು ನೋಡುವಂಥರಾಗಿದ್ದೇವೆ. ಮೊದಲಾಗಿ ಈ ಒಂದು ಬೋರ್ಡ್ಸ್, ಈ ಒಂದು ಚೌಕಟ್ಟುಗಳು ಕೊಡ್ತಾ ಹಾಗೆ, ಹಲಿಗೆಗಳು ಕೊಡ್ತಾ ಹಾಗೆ ನಾವು ಬರುವಾಗ ದ ಬೋರ್ಡ್ಸ್ ಆಫ್ ಶಿಟೀಮ್ ವುಡ್, ಈ ಒಂದು ಜಾಲಿ ಮರದಿಂದ ಆ ಒಂದು ಹಲಿಗೆಗಳನ್ನು, ಚೌಕಟ್ಟುಗಳನ್ನು ಮಾಡಬೇಕೆಂಬಂಥ ಒಂದು ವಿಷಯವನ್ನು ನಾವು ಎಕ್ಸೋಡಸ್ ಚಾಪ್ಟರ್ 26:15 ವಿಮೋಚನಾ ಕಾಂಡ 26:15 15ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಗುಡಾರಕ್ಕೆ ಬೇಕಾದ ಚೌಕಟ್ಟುಗಳನ್ನು ಜಾಲಿ ಮರದಿಂದ ಮಾಡಿಸಬೇಕೆಂಬುದಾಗಿ ದೇವರು ಮೋಶೆಗೆ ತಿಳಿಸುವಂತಹ ಒಂದು ವಿಷಯವನ್ನು ಅದರಲ್ಲಿ ನೋಡುವಂತರಾಗಿದ್ದೇವೆ. ಈ ಒಂದು ಚೌಕಟ್ಟುಗಳು ಇಟ್ ವಾಸ್ ಓವರ್ಲೇಡ್ ವಿತ್ ಗೋಲ್ಡ್, ಅಲ್ಲಿ ಚಿನ್ನದ ತಗಡುಗಳನ್ನು ಅದಕ್ಕೆ ಹೊದಿಸುವಂತಹ ಒಂದು ವಿಷಯವನ್ನು ಸಹ ನಾವು 26:29 ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಚೌಕಟ್ಟುಗಳು, ಈ ಒಂದು ಹಲಗೆಗಳ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಇಟ್ಸ್ ಪ್ರೈಮರಿಲಿ ದ ಟೈಪ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಕರ್ತನಾದಂತ ಯೇಸು ಕ್ರಿಸ್ತನ ಒಂದು ಚಿತ್ರವನ್ನು ನಾವು ಈ ಒಂದು ಚೌಕಟ್ಟುಗಳಲ್ಲಿ ನಾವು ನೋಡುವಂತರಾಗಿದ್ದೇವೆ. ಶಿಟೀಮ್ ವುಡ್ ಓವರ್ಲೇಡ್ ವಿತ್ ಗೋಲ್ಡ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇಟ್ ಸ್ಪೀಕ್ಸ್ ಆಫ್ ದ ಹೋಲಿ ಹ್ಯುಮನಿಟಿ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ದ ಡಿಯಟಿ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಕರ್ತನಾದಂಥ ಯೇಸು ಕ್ರಿಸ್ತನ ಆತನ ಪರಿಶುದ್ಧವಾದಂಥ ಮನುಷ್ಯತ್ವ ಮತ್ತು ಆತನ ದೈವತ್ವವನ್ನು ತಿಳಿಸುವಂಥ ಒಂದು ವಿಷಯವನ್ನು ಈ ಚೌಕಟ್ಟುಗಳಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಗೋಲ್ಡ್ ಎಂಬುದಾಗಿ ನಾವು ಬರುವಾಗ ಹೀ ಈಸ್ ದ ಮೈಟಿ ಗಾಡ್, ಆತನು ಪರಾಕ್ರಮಿಯಾದಂಥ ದೇವರು ಎಂಬಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಈಸ್ ದ ಬ್ರೈಟ್ನೆಸ್ ಆಫ್ ಗಾಡ್ಸ್ ಗ್ಲೋರಿ, ದೇವರ ಪ್ರಭಾವದ ಪ್ರಕಾಶವಾಗಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನನ್ನು ನಾವು ನೋಡುವಂತರಾಗಿದ್ದೇವೆ. ದ ವರ್ಡ್ ಫಾರ್ ದ ಬೋರ್ಡ್ ಈಸ್ ಕೆರೆಶ್, ಕೆರೆಶ್ ಎಂಬಂತಹ ಒಂದು ಪದವನ್ನು ನಾವು ನೋಡುತ್ತಾಗಿದ್ದೇವೆ. ಈ ಕೆರೆಶ್ ಎಂಬುದಾಗಿಡುವಾಗ ಕಟ್ ಇನ್ ಪೀಸಸ್, ಅಲ್ಲಿ ತುಂಡುಗಳಾಗಿ ಕತ್ತರಿಸುವಂಥ ಒಂದು ಅರ್ಥವನ್ನು ನಾವು ಇದರಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇಟ್ ಈಸ್ ಎ ಮ್ಯಾನುಫ್ಯಾಕ್ಚರ್ಡ್ ವುಡ್, ಅಲ್ಲಿ ತಯಾರಿಸಲ್ಪಟ್ಟಂತಹ ಒಂದು ಹಲಗೆಗಳ ಉಪಾದೆಯಲ್ಲಿ ಇರುವಂತಹ ಒಂದು ವಿಷಯವನ್ನು ನಾವು ನೋಡುವಂತರಾಗಿದ್ದೇವೆ. ಇದರ ತಿಳಿಸುವಂತಹ ಒಂದು ಸಂಗತಿ, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ವಿಚಾರವಾಗಿ ನಾವು ನೋಡುವಾಗ ಇಬ್ರಿಯ ಪತ್ರಿಕೆ 10:5 ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ, ಎ ಬಾಡಿ ದ ವಾಸ್ ಪ್ರಿಪೇರ್ಡ್ ಎಂಬಂತಹ ಒಂದು ವಿಷಯವನ್ನು ತಿಳಿಸುವಂತ ಒಂದು ವಿಷಯವನ್ನು ನಾವು ಅದರಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಜಾಲಿ ಮರ ಎಂಬುದಾಗ ದ ಇನ್ಕರಪ್ಟಿಬಿಲಿಟಿ, ಅಲ್ಲಿ ಕೆಡದೇ ಇರುವಂತಹ ಒಂದು ವಿಷಯಕ್ಕೆ ನಾವು ಬರುವಾಗ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಪರಿಶುದ್ಧವಾದಂತಹ ಒಂದು ಮನುಷ್ಯತ್ವವನ್ನು ತೋರಿಸುವಂತಹ ಒಂದು ವಿಷಯವನ್ನು ನಾವು ಈ ಒಂದು ಜಾಲಿ ಮರದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಜಾಲಿ ಮರ ಅದು 10 ಮೊಳ ಉದ್ದ ಇತ್ತು ಎಂಬುದಾಗಿ ಸಹ ನೋಡುವಂತರಾಗಿದ್ದೇವೆ. ನಾವು 16ನೇ ವಚನದಲ್ಲಿ ನಾವು ಅದನ್ನ ನೋಡುವಂತರಾಗಿದ್ದೇವೆ. 10 ಮೊಳ ಉದ್ದವಾಗಿ ಇರುವಂತಹ ಒಂದು ವಿಷಯವನ್ನು ನಾವು ನೋಡುವಂತರಾಗಿದ್ದೇವೆ. ಈ 10 ಎಂಬುದಾಗಿಡುವಾಗ ದಿಸ್ ದ ಡಿವೈನ್ ಮೆಷರ್ ಆಫ್ ಹ್ಯೂಮನ್ ರೆಸ್ಪಾನ್ಸಿಬಿಲಿಟಿ, ಇಲ್ಲಿ ಮನುಷ್ಯನ ಒಂದು ಜವಾಬ್ದಾರಿಯ ದೈವಿಕವಂತ ಅಡತೆಯನ್ನು ನಾವು ನೋಡುವಂತರಾಗಿದ್ದೇವೆ. ದೇವರು ಇಟ್ಟಿರುವಂತಹ ಒಂದು ಅಡತೆ, ಆ ಒಂದು ಮೆಷರ್, ಆ ಒಂದು ಮಟ್ಟ ಎಂಬುದಾಗಿಡುವಾಗ 10 ಕಮ್ಯಾಂಡ್ಮೆಂಟ್ಸ್, ಅಲ್ಲಿ ದಶಾಜ್ಞೆಗಳನ್ನು ನಾವು ನೋಡುವಂತರಾಗಿದ್ದೇವೆ. ದೇವರು ಇಟ್ಟಿರುವಂತಹ ಒಂದು ಮಟ್ಟವನ್ನು ಪೂರೈಸಿದಂತ ಒಬ್ಬನೇ ಒಬ್ಬ ವ್ಯಕ್ತಿ ಎಂಬುದಾಗಿರುವಾಗ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಆತನಾಗಿದ್ದನೆಂಬಂತಹ ಒಂದು ಸಂಗತಿಯನ್ನು ನಾವು ಇದರಲ್ಲಿ ನಾವು ಕಾಣುವಂತರಾಗಿದ್ದೇವೆ. ಮಾತ್ರವಲ್ಲ, ಈ ಒಂದು ಬೋರ್ಡ್ಸ್ ದೇವರ್ ಸ್ಟ್ಯಾಂಡಿಂಗ್ ಅಪ್, ಅದು ನಿಂತಹ ರೀತಿಯಲ್ಲಿ ಇರುವಂತಹ ಒಂದು ವಿಷಯವನ್ನು ಈ ಟ್ಯಾಬರ್ನಾಕಲ್ ಸ್ಟ್ರಕ್ಚರ್ ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಹೀಸ್ ಅಪ್ರೈಟ್ ಇನ್ ಆಲ್ ಇಸ್ ವೇಸ್, ಆತನ ಎಲ್ಲ ಒಂದು ಕಾರ್ಯಗಳಲ್ಲಿ, ಎಲ್ಲ ಒಂದು ಸಂಗತಿಗಳಲ್ಲಿ ಆತನ ನೇರವಾಗಿರುವಂಥವನು, ಪ್ರಾಮಾಣಿಕನಾಗಿರುವಂಥವನು ಎಂಬಂತಹ ವಿಷಯವನ್ನು ತಿಳಿಸುವಂತಹ ಒಂದು ಸಂಗತಿಯನ್ನು ನಾವು ಇದರಲ್ಲಿ ನೋಡುವಂತರಾಗಿದ್ದೇವೆ. ಈ ಗುಡಾರದ ಒಂದು ಚೌಕಟ್ಟಿಗೆ ನಾವು ಬರುವಾಗ ಅಲ್ಲಿ ಕಾರ್ನರ್ ಬೋರ್ಡ್ಸ್ ಕುರಿತಾಗಿ ಸಹ ನೋಡುವಂತರಾಗಿದ್ದೇವೆ. ಮೂಲೆಗಳಲ್ಲಿರುವಂತಹ ಒಂದು ಚೌಕಟ್ಟುಗಳನ್ನು ಸಹ ನೋಡುವಂತರಾಗಿದ್ದೇವೆ. ನಾವು 23ನೇ ವಚನದಲ್ಲಿ ಆ ಒಂದು ಸಂಗತಿಗಳನ್ನು ನಾವು ನೋಡುವಂತರಾಗಿದ್ದೇವೆ. ಮೂಲೆಗಳಲ್ಲಿರುವಂತಹ ಚೌಕಟ್ಟುಗಳು ಅದು ಈ ಒಂದು ರಚನೆಗೆ, ಈ ಒಂದು ಸ್ಟ್ರಕ್ಚರ್ಗೆ ಅದು ಬಲವನ್ನು ಕೊಡುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ.
It speaks of Lord Jesus Christ as cornerstone. ಕರ್ತನಾದಂಥ ಯೇಸು ಕ್ರಿಸ್ತನು ತಾನೇ ಮುಖ್ಯವಾದ ಮೂಲೆಗಲ್ಲು ಆತನಾಗಿದ್ದಾನೆ ಎಂಬಂಥ ವಿಷಯವನ್ನು ತಿಳಿಸುವಂಥ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಯೆಶಾಯನ ಪ್ರವಾದನಗ್ರಂಥ 28:16 ವಚನದಲ್ಲಿ ನಾವು ಇರುತ್ತೆ ನೋಡ್ತೇವೆ, ಈಗೋ ಪರೀಕ್ಷಿತವಾಗಿಯೂ ಮಾನ್ಯವಾಗಿಯೂ ಇರುವ ಮೂಲೆಗಲ್ಲನ್ನು ಚಿಯೋನಿನಲ್ಲಿ ಸ್ಥಿರವಾದ ಅಸ್ಥಿವಾರವನ್ನಾಗಿ ಇಡುತ್ತೇನೆ ಎಂಬುದಾಗಿ ನಾವಲ್ಲಿ ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, ಈ ಕೀರ್ತನೆ 118 ಕೀರ್ತನೆ 2 ವಚನದಲ್ಲಿ ನೋಡುವಂತರಾಗಿದ್ದೇವೆ, ಮುಖ್ಯವಾದಂಥ ಮೂಲೆಗಲ್ಲು ಎಂಬುದಾಗಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಚೌಕಟ್ಟಿಗೆ ನಾವು ಬರುವಾಗ, ಈ ಒಂದು ಹಲಗೆಗಳಿಗೆ ಬರುವಾಗ, ಇಟ್ಸ್ ಆಲ್ಸೋ ಆನ್ ಇಲ್ಲುಸ್ಟ್ರೇಷನ್ ಆಫ್ ಈಚ್ ಇಂಡಿವಿಜುವಲ್ ಬಿಲೀವರ್. ಪ್ರತಿಯೊಬ್ಬ ವಿಶ್ವಾಸಿಯ ಒಂದು ನಿದರ್ಶನವಾಗಿ ನಾವು ಈ ಒಂದು ಚೌಕಟ್ಟನ್ನು, ಹಲಗೆಗಳನ್ನು ನಾವು ನೋಡುವಂತರಾಗಿದ್ದೇವೆ. ದೇ ಆರ್ ನಾಟ್ ಸಿಂಪ್ಲಿ ಇಂಡಿವಿಜುವಲ್ ಬೋರ್ಡ್ಸ್, ಬಟ್ ದೇ ಆರ್ ಬೌಂಡ್ ಟುಗೆದರ್. ಒಟ್ಟಾಗಿ ಬಂಧಿಸಲ್ಪಟ್ಟಂತಹ ಒಂದು ವಿಷಯವನ್ನು ನಾವು ಈ ದೇವದಷ್ಟು ಗುಡಾರದ ರಚನೆಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ಬಿಲೀವರ್ಸ್ ಆರ್ ಬಿಲ್ಟ್ ಟುಗೆದರ್ ಆಸ್ ದ ಡ್ವೆಲಿಂಗ್ ಪ್ಲೇಸ್ ಆಫ್ ಗಾಡ್. ಹೊಸ ನಂಬಿಕೆ ಬರುವಾಗ, ಇನ್ ದ ನ್ಯೂ ಟೆಸ್ಟ್ಮೆಂಟ್, ಚರ್ಚ್ ಈಸ್ ಎ ಡ್ವೆಲ್ಲಿಂಗ್ ಪ್ಲೇಸ್ ಆಫ್ ಗಾಡ್. ದೇವರ ಒಂದು ವಾಸಸ್ಥಳವಾಗಿ ಸಭೆಯನ್ನು ನಾವು ನೋಡುವಂತರಾಗಿದ್ದೇವೆ. ವಿಶ್ವಾಸಿಗಳು ದೇವರ ವಾಸಸ್ಥಳಕ್ಕಾಗಿ ಕಟ್ಟಲ್ಪಡುತ್ತಾ ಇರುವಂತಹ ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಎಫೆಸ ಪತ್ರಿಕೆ 2:22 ವಚನದಲ್ಲಿ ನಾವು ಇರಿತಾಗಿ ನೋಡ್ತೇವೆ, ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ಎಂಬುದಾಗಿ ಅಲ್ಲಿ ಹೇಳುವಂತಹ ಒಂದು ವಿಷಯವನ್ನು ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಬೋರ್ಡ್ಸ್ಗೆ ನಾವು ಬರುವಾಗ, ವಿಶ್ವಾಸಿಗಳ ಒಂದು ಟೈಪ್ ಆಗಿ ನಾವು ನೋಡುವಾಗ, ದೇವದರ್ಶನ ಗುಡಾರದಲ್ಲಿ ಈ ಒಂದು ಚೌಕಟ್ಟು ಆಗುವುದಕ್ಕೆ ಮೊದಲು ಅದು ಇದ್ದಂತಹ ಒಂದು ಸ್ಥಿತಿಯನ್ನು ನಾವು ಆಲೋಚನೆ ಮಾಡುವಾಗ, ಮೊದಲೇದಾಗಿ ಇಟ್ ವಾಸ್ ಸ್ಟ್ಯಾಂಡಿಂಗ್ ಇನ್ ದ ವಿಲ್ಡನೆಸ್. ಅದು ಅರಣ್ಯದಲ್ಲಿ ನಿಂತಿರುವಂತಹ, ಅರಣ್ಯದಲ್ಲಿ ಇರುವಂತಹ ಒಂದು ಸ್ಥಿತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಇಟ್ ವಾಸ್ ಇನ್ ಡಿಫರೆಂಟ್ ಸ್ಟೇಟ್, ಅದು ವಿಭಿನ್ನವಾದಂತಹ ಸ್ಥಿತಿಯಲ್ಲಿ ಇರುವಂತಹ ಒಂದು ವಿಷಯವನ್ನು ನಾವು ನೋಡುವಂತರಾಗಿದ್ದೇವೆ. ಎಫೆಸ ಪತ್ರಿಕೆ 2:1 ಬರುವ ನಾವು ನೋಡುತ್ತಿದ್ದೇವೆ, ನಾವು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ಎಂಬಂತಹ ಒಂದು ವಿಷಯವನ್ನು ನಾವು ನೋಡುತ್ತಾ ಇದ್ದೇವೆ. ವಿ ವರ್ ಡೆಡ್ ಇನ್ ಅವರ್ ಸಿನ್ಸ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಎರಡನೇದಾಗಿ ನೋಡುವಾಗ, ದ ಟ್ರೀ ವಾಸ್ ಕಟ್ ಡೌನ್, ಅಲ್ಲಿ ಮರ ಕತ್ತರಿಸಲ್ಪಟ್ಟಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಇಟ್ ಸ್ಪೀಕ್ಸ್ ಆಫ್ ಕನ್ವರ್ಷನ್, ಅದು ಅಲ್ಲಿ ಒಂದು ಪರಿವರ್ತನೆ ಆಗುವಂತಹ ಒಂದು ವಿಷಯವನ್ನು ನಾವು ಇದರಲ್ಲಿ ನಾವು ನೋಡುವಂತರಾಗಿದ್ದೇವೆ. ನಾವು ಅಪೊಸ್ತಲರ 2:37 ವಚನ ಬರುವಾಗ ನೋಡುತ್ತಾಗಿದ್ದೇವೆ, ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಸತ್ಯದ ತೀಕ್ಷ್ಣವಾದಂತಹ ಒಂದು ಕೊಡಲಿ, ಆ ಪ್ರಬಲವಾದಂತಹ ಒಂದು ಕೊಡಲಿ ಅಲ್ಲಿ ಬಿದ್ದಾಗ ಆ ನಿಜವಾದಂತಹ ಒಂದು ಪರಿವರ್ತನೆ ಆದಂತಹ ಒಂದು ಸಂಗತಿಯನ್ನು ನಾವು ನೋಡುವಂತಾಗಿದ್ದೇವೆ. ಮೂರನೇದಾಗಿ, ದ ಟ್ರೀ ವಾಸ್ ಸ್ಟ್ರಿಪ್ಡ್, ಅಲ್ಲಿ ಮೇಲ್ಭಾಗವನ್ನು ತೆಗೆದುಹಾಕಲ್ಪಡುವಂತ, ಅದಕ್ಕೆ ಆಕಾರ ಕೊಡುವಂತ, ರೂಪ ಕೊಡುವಂತ ಒಂದು ವಿಷಯವನ್ನು ನಾವು ನೋಡುವಂತರಾಗಿದ್ದೇವೆ. ಇಟ್ ವಾಸ್ ಫ್ಯಾಷನ್ಡ್. ಎಫೆಸಪತ್ರಿಕೆ 4:22 ವಚನ, ಕೊಲೆಸಪತ್ರಿಕೆ 3:8-9 ವಚನಗಳಲ್ಲಿ ನಾವು ನೋಡುವಂತರಾಗಿದ್ದೇವೆ, ಪೂರ್ವ ಸ್ವಭಾವದ ಕೃತ್ಯಗಳನ್ನು ವಿಸರ್ಜಿಸುವಂತ, ಅಲ್ಲಿ ತೆಗೆದುಹಾಕುವಂತ ಒಂದು ವಿಷಯವನ್ನು ನಾವು ನೋಡುವಂತರಾಗಿದ್ದೇವೆ. ಅದು ಮೇಲ್ಭಾಗವನ್ನು ತೆಗೆದುಹಾಕುವಂತಹ ಸ್ಟ್ರಿಪ್ಪಿಂಗ್ ಪ್ರೋಸೆಸ್, ಫ್ಯಾಷನಿಂಗ್ ಪ್ರೋಸೆಸ್ ಕುರಿತಾಗಿ ತಿಳಿಸುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ನಾಲ್ಕನೇದಾಗಿ, ದ ಬೋರ್ಡ್ಸ್ ವರ್ ಆಲ್ ಆಫ್ ಸೇಮ್ ಸೈಜ್ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಈ ಎಲ್ಲ ಚೌಕಟ್ಟುಗಳು ಒಂದೇ ರೀತಿಯ ಅಳತೆಯನ್ನು ಹೊಂದಿದಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ನೋ ಡಿಫ್ರೆನ್ಸ್, ಯಾವ ಒಂದು ವ್ಯತ್ಯಾಸವಿಲ್ಲದಂತಹ ಒಂದು ವಿಷಯವನ್ನು ನಾವು ಇದರಲ್ಲಿ ನೋಡುವಂತರಾಗಿದ್ದೇವೆ. ನಾವು ಗಲಾತ್ಯ ಪತ್ರಿಕೆ 3:28 ವಚನಕ್ಕೆ ಬರುವಾಗ ನೋಡುವಂತರಾಗಿದ್ದೇವೆ, ಯಹೂದ್ಯನು ಗ್ರೀಕನು ಎಂದು, ಆಡು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಾವೆಲ್ಲರೂ ಸಹ ಕ್ರಿಸ್ತಯೇಸುವಿನಲ್ಲಿ ಒಂದೇ ಆಗಿದ್ದೇವೆ ಎಂಬಂತಹ ಒಂದು ವಿಷಯವನ್ನು ತಿಳಿಸುವಂತಹ ಒಂದು ಸಂಗತಿಯನ್ನು ನಾವು ಇದರಲ್ಲಿ ನೋಡುವಂತರಾಗಿದ್ದೇವೆ. ಐದನೇದಾಗಿ ನಾವು ಬರುವಾಗ, ದ ಲೆಂತ್ ವಾಸ್ 10 ಕ್ಯೂಬಿಟ್ಸ್, ಈ ಒಂದು ಚೌಕಟ್ಟಿನ ಉದ್ದಕ್ಕೆ ಬರುವಾಗ ಅದು 10 ಮೊಳ ಉದ್ದವಾಗಿರಬೇಕೆಂಬುದಾಗಿ ನಾವು ನೋಡುತ್ತಿದ್ದೇವೆ. 10 ಸ್ಪೀಕ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಗಾಡ್, ದೇವರ ಬಗೆಗಿರುವಂತಹ ಒಂದು ಜವಾಬ್ದಾರಿಯನ್ನು ಕುರಿತಾಗಿ ನಾವು ನೋಡುವಂತರುಮಾಗಿದ್ದೇವೆ. ವಿ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಗಾಡ್. ನಾವು ಕ್ರಯಕ್ಕೆ ಕೊಡಲ್ಪಟ್ಟವರಾದ ಕಾರಣ ನಮ್ಮ ದೇಹಗಳಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸುವಂತಹ ಒಂದು ಜವಾಬ್ದಾರಿ ನಮ್ಮ ಪ್ರತಿಯೊಬ್ಬರಲ್ಲಿ ಉಂಟೆಂಬಂತಹ ಒಂದು ಸಂಗತಿಯನ್ನು ಇದು ತಿಳಿಸುವಂತಹ ಒಂದು ವಿಷಯವನ್ನು ನಾವು ಇದರಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆರನೇದಾಗಿ,
ಈಚ್ ಬೋರ್ಡ್ ರೆಸ್ಟೆಡ್ ಅಪಾನ್ ಟೂ ಸಾಕೆಟ್ಸ್ ಆಫ್ ಸಿಲ್ವರ್. ಈ ಒಂದು ಚೌಕಟ್ಟುಗಳು ಆ ಒಂದು ಗದ್ದಿಗೆ ಕಲ್ಲುಗಳ ಮೇಲೆ ಅಲ್ಲಿ ಇರುವಂತಹ ಒಂದು ವಿಷಯವನ್ನು ಸಹ ನಾವು ನೋಡುವಂತಾಗಿದ್ದೇವೆ. ವಿ ಸ್ಟ್ಯಾಂಡ್ ಬಿಫೋರ್ ಗಾಡ್ ಆನ್ ದ ಗ್ರೌಂಡ್ ಆಫ್ ರಿಡೆಂಪ್ಷನ್, ಬಿಡುಗಡೆಯ ಒಂದು ಆಧಾರದ ಮೇಲೆ ನಾವು ನಿಂತಿರುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತಾಗಿದ್ದೇವೆ. ವಿ ಆರ್ ರೆಸ್ಟಿಂಗ್ ಅಪಾನ್ ದ ಸಾಲಿಡ್ ಗ್ರೌಂಡ್ ಆಫ್ ರಿಡೆಂಪ್ಷನ್, ಕ್ರಿಸ್ತನ ಬಿಡುಗಡೆಯ ಕಾರ್ಯದ ಅಸ್ತಿವಾರದ ಮೇಲೆ ನಾವು ನಿಂತಹ ಒಂದು ವಿಷಯವನ್ನು ತಿಳಿಸುವಂತಹ ಒಂದು ಸಂಗತಿಯನ್ನು ನಾವು ಇದರಲ್ಲಿ ನಾವು ನೋಡುವಂತಾಗಿದ್ದೇವೆ. ಎರಡನೇದಾಗಿ, ದ ಬೋರ್ಡ್ಸ್ ವರ್ ಓವರ್ಲೈಡ್ ವಿತ್ ಗೋಲ್ಡ್, ಅಲ್ಲಿ ಆ ಒಂದು ಚೌಕಟ್ಟುಗಳಿಗೆ ಅಲ್ಲಿ ಚಿನ್ನದ ತಗಡುಗಳನ್ನು ಹೊದಿಸಿರುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತಾಗಿದ್ದೇವೆ. ನಾವು ದೇವರ ವಾಕ್ಯ ನೋಡುವಂತ ಒಂದು ಸಂಗತಿ, ವಿ ಆರ್ ಅಕ್ಸೆಪ್ಟೆಡ್ ಇನ್ ದ ಬಿಲವೆಡ್, ನಾವು ಆತ್ಮ ಪ್ರಿಯನಲ್ಲಿ ನಾವು ಸ್ವೀಕರಿಸಲ್ಪಟ್ಟಿದ್ದೇವೆ ಎಂಬಂತಹ ಒಂದು ಸಂಗತಿಯನ್ನು ನಾವು ನೋಡುವಂತಾಗಿದ್ದೇವೆ. ದೇವರು ನಮಗೆ ಆತನು ದೈವ ಸ್ವಭಾವವನ್ನು ಆತನು ಕೊಟ್ಟಿದ್ದಾನೆ. ಎರಡನೇ ಪೇತ್ರ 1:4 ನಾವು ನೋಡುವಂತಾಗಿದ್ದೇವೆ, ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂಬ ಉದ್ದೇಶದಿಂದ ಎಂಬುದಾಗಿ ನಾವು ನೋಡುವಂತಾಗಿದ್ದೇವೆ. ವಿ ಮೈಟ್ ಬಿ ಪಾರ್ಟೇಕರ್ಸ್ ಆಫ್ ಡಿವೈನ್ ನೇಚರ್, ಆ ಒಂದು ದೈವ ಸ್ವಭಾವದಲ್ಲಿ ಪಾಲುಗಾರಾಗುವಂತಹ ಒಂದು ವಿಷಯವನ್ನು ನಾವು ಇದರಲ್ಲಿ ನೋಡುತ್ತಾಗಿದ್ದೇವೆ. ಕೊಲೊಸ್ಸೆ ಪತ್ರಿಕೆ 2:10 ಬರುವಾಗ ನೋಡುತ್ತಾಗಿದ್ದೇವೆ, ವಿ ಆರ್ ಕಂಪ್ಲೀಟ್ ಇನ್ ಹಿಮ್, ನೀವು ಆತನಲ್ಲಿದ್ದುಕೊಂಡು ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ ಎಂಬುದಾಗಿ ಅಲ್ಲಿ ಹೇಳುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ದಿಸ್ ಬೋರ್ಡ್ಸ್ ವರ್ ಬೌಂಡ್ ಟುಗೆದರ್, ಅಲ್ಲಿ ಒಟ್ಟಾಗಿ ಬಂಧಿಸಲ್ಪಟ್ಟಂತಹ ಒಂದು ವಿಷಯವನ್ನು ನಾವು ಮುಂದೆ ನಾವು ನೋಡುವಂತರಾಗಿದ್ದೇವೆ. ವಿ ಸಿ ದ ಬಾರ್ಸ್, ಅಲ್ಲಿ ಅಗುಳಿಗಳನ್ನು ನಾವು ನೋಡುವಂತಾಗಿದ್ದೇವೆ. ನಾವು 26:26-29 ಬರುವಾಗ ನಾವು ಈ ಒಂದು ಅಗುಳಿಗಳ ವಿಚಾರವಾಗಿ ನಾವು ನೋಡುವಂತರಾಗಿದ್ದೇವೆ. ಐದೈದು ಅಗುಳಿಗಳು ಅಲ್ಲಿ ಇರುವಂತಹ ಒಂದು ವಿಷಯವನ್ನು ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಅಗುಳಿಗಳ ನಿಮಿತ್ತವಾಗಿ ಚೌಕಟ್ಟುಗಳು ಒಟ್ಟಾಗಿ ಅಲ್ಲಿ ಬಂಧಿಸಲ್ಪಟ್ಟಂತಹ ಒಂದು ವಿಷಯವನ್ನು ನಾವು ನೋಡುವಂತರಾಗಿದ್ದೇವೆ. ಗುಡಾರದ ಮೂರು ಕಡೆಗಳಲ್ಲಿ ಐದೈದು ಅಗುಡುಗಳು ಇದ್ದುವು ಎಂಬಂತಹ ಒಂದು ವಿಷಯವನ್ನು ನಾವು ಅದರಲ್ಲಿ ನೋಡುವಂತಾಗಿದ್ದೇವೆ. ದಿಸ್ ಸ್ಪೀಕ್ಸ್ ಆಫ್ ದ ಫೆಲೋಶಿಪ್ ಅಂಡ್ ಯೂನಿಟಿ, ಅಲ್ಲಿ ಅನ್ಯೂನತೆ ಮತ್ತು ಐಕ್ಯತೆಯನ್ನು ತೋರಿಸುವಂತಹ ಒಂದು ವಿಷಯಗಳನ್ನು ಇದರಲ್ಲಿ ನಾವು ನೋಡುವಂತಾಗಿದ್ದೇವೆ. ನಾವು ಅಪೊಸ್ತಲರ 2:42 ಬರುವಾಗ ನೋಡುವಂತಾಗಿದ್ದೇವೆ, ಇವರು ಅಪೊಸ್ತಲರ ಬೋಧನೆಯಲ್ಲಿಯೂ ಸಹೋದರರ ಅನ್ಯೂನತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅಲ್ಲಿ ಒಂದು ಐಕ್ಯತೆ ಅನ್ಯೂನತೆಯನ್ನು ನಾವು ನೋಡುವಂತರಾಗಿದ್ದೇವೆ. ಮಧ್ಯದಲ್ಲಿರುವಂತಹ ಒಂದು ಅಗುಡಿ, ನಾವು ಅದೇ 28 ಬರುವಾಗ ನೋಡುವಂತರಾಗಿದ್ದೇವೆ, ಇದರಲ್ಲಿ ನಟ್ಟ ನಡುವೆಯಲ್ಲಿರುವ ಅಗುಡಿಯು ಒಂದು ಕೊನೆಯಿಂದ ಮತ್ತೊಂದು ಕೊನೆಯವರೆಗೂ ಮುಟ್ಟಬೇಕೆಂಬುದಾಗಿ ಅಲ್ಲಿ ನೋಡುವಂತರಾಗಿದ್ದೇವೆ. ನಟ್ಟ ನಡುವೆ ಇರುವಂತಹ ಒಂದು ಅಗುಡಿ ಎಂಬುದಾಗಿರುವಾಗ ಇಟ್ ಸ್ಪೀಕ್ಸ್ ಆಫ್ ದ ಲಾರ್ಡ್ ಇನ್ ಅವರ್ ಮಿಡ್ಸ್ಟ್, ನಮ್ಮ ಮಧ್ಯದಲ್ಲಿರುವಂತಹ ಕರ್ತನ ಕುರಿತ ಹಾಗೆ ತಿಳಿಸುವಂತಹ ಒಂದು ಸಂಗತಿಯನ್ನು ನೋಡುತ್ತಾಗಿದ್ದೇವೆ. ಆತನು ತಾನೇ ನಮ್ಮನ್ನು ಐಕ್ಯದಲ್ಲಿ ನಡೆಸುವಂತವನು ಆತನಾಗಿದ್ದಾನೆ ಎಂಬಂತಹ ಒಂದು ಸಂಗತಿಯನ್ನು ನಾವು ಇದರಲ್ಲಿ ನೋಡುತ್ತಿದ್ದೇವೆ. ವಿ ಸಿ ದ ಸ್ಪಿರಿಟ್ಸ್ ವರ್ಕ್ ಇನ್ ಯುನೈಟಿಂಗ್ ಬಿಲೀವರ್ಸ್ ಟು ಕ್ರೈಸ್ಟ್, ನಾವು ಐಕ್ಯವಾಗಿ ಇರುವುದಕ್ಕೋಸ್ಕರವಾಗಿ ಅಲ್ಲಿ ಆಗುವಂತಹ ಪವಿತ್ರಾತ್ಮನ ಕಾರ್ಯವನ್ನು ನಾವು ಇದರಲ್ಲಿ ನೋಡುತ್ತಾಗಿದ್ದೇವೆ. ವಿ ಸಿ ದ ಡಿವೈನ್ ಯೂನಿಟಿ ಹಿಯರ್, ಅಲ್ಲಿ ದೈವಿಕವಾದಂತಹ ಒಂದು ಐಕ್ಯತೆಯನ್ನು ನಾವು ಇದರಲ್ಲಿ ನಾವು ಕಾಣುವಂತರಾಗಿದ್ದೇವೆ. ನಾವು ಎಫೆಸ ಪತ್ರಿಕೆ 2:21 ಮತ್ತು 22 ಇರ್ತಾ ನೋಡ್ತೇವೆ, ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ, ಆತನಲ್ಲಿ ನೀವು ಸಹ ಪವಿತ್ರಾತ್ಮ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆತನಲ್ಲಿ ಎಲ್ಲ ಭಾಗಗಳು ಸಹ ಅಲ್ಲಿ ಒಂದಕ್ಕೊಂದು ಹೊಂದಕ್ಕೆ ಆಗಿರುವಂತಹ ಅಲ್ಲಿ ಐಕ್ಯತೆಯನ್ನು ಅಲ್ಲಿ ಅನ್ಯೋನ್ಯತೆಯನ್ನು ಕಾಣುವಂತಹ ಒಂದು ವಿಷಯವನ್ನು ನಾವು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, ವಿ ಸಿ ದ ರಿಂಗ್ಸ್ ಆಫ್ ಗೋಲ್ಡ್, ಅಲ್ಲಿ ಚಿನ್ನದ ಬಳೆಗಳನ್ನು ಸಹ ನೋಡುತ್ತಾಗಿದೆ. 29 ಬರುವ ನೋಡುತ್ತಾಗಿದ್ದೇವೆ, ಆ ಅಗುಡುಗಳಿಗಾಗಿ ಚಿನ್ನದ ಬಳೆಗಳನ್ನು ಮಾಡಿಸಬೇಕೆಂಬುದಾಗಿ ನೋಡುತ್ತಾಗಿದ್ದೇವೆ. ದ ರಿಂಗ್ ಇಸ್ ಆಲ್ಸೋ ಎ ಸಿಂಬಲ್ ಆಫ್ ಸೆಕ್ಯೂರಿಟಿ, ಅಲ್ಲಿ ಭದ್ರತೆಯ ಒಂದು ಸಂಗತಿಯನ್ನು ಸಹ ಅದರ ಆ ಒಂದು ಬಣಗಳಲ್ಲಿ ನಾವು ನೋಡುವಂತರಾಗಿದ್ದೇವೆ. ವಿ ಸಿ ದ ಡಿವೈನ್ ಸೆಕ್ಯೂರಿಟಿ ಹಿಯರ್, ಅಲ್ಲಿ ದೈವಿಕವಾದಂಥ ಒಂದು ಭದ್ರತೆಯನ್ನು ನಾವು ಕಾಣುವಂತರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ
ವಿ ಸಿ ದ ಎಟರ್ನಲ್ ಸೆಕ್ಯೂರಿಟಿ ಆಫ್ ದ ಚರ್ಚ್. ಸಭೆಯ ನಿತ್ಯತ್ವದ ಭದ್ರತೆಯನ್ನು ನಾವು ಕಾಣುವಂತರಾಗಿದ್ದೇವೆ. ಮತ್ತಾಯ ಸುವಾರ್ತೆ 16:18 ವಚನಕ್ಕೆ ಬರುವಾಗ ನಾವು ಇದೇ ನೋಡ್ತೇವೆ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರು ಎಂಬುದಾಗಿ ನಮ್ಮ ಕಥಾನಂತ ಯೇಸುಕ್ರಿಸ್ತನು ಆತನು ತಿಳಿಸುವಂಥದ್ದಾಗಿದೆ. ದ ಸೆಕ್ಯೂರಿಟಿ ಆಫ್ ದ ಚರ್ಚ್, ಆ ಸಭೆಯ ಒಂದು ಭದ್ರತೆಯನ್ನು ನಾವು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, ವಿ ಸಿ ಆಲ್ಸೋ ದ ಎಟರ್ನಲ್ ಸೆಕ್ಯೂರಿಟಿ ಆಫ್ ದ ಬಿಲೀವರ್, ವಿಶ್ವಾಸಿಯ ಒಂದು ನಿತ್ಯತ್ವದ ಭದ್ರತೆಯನ್ನು ನಾವು ಇದರಲ್ಲಿ ನೋಡುವಂತರಾಗಿದ್ದೇವೆ. ನಾವು ಯೋಹಾನ ಬರೆಸುವಾರ್ತೆ 10:28 ವಚನ ನಾವು ಇರುತ್ತೆ ನೋಡ್ತೇವೆ, ನಾನು ಅವುಗಳಿಗೆ ನಿತ್ಯ ಜೀವನ ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಈ ಒಂದು ಭದ್ರತೆ, ಸಭೆಯ ಒಂದು ಭದ್ರತೆ, ವಿಶ್ವಾಸಿಗಳ ಒಂದು ನಿತ್ಯವಾದಂಥ ಭದ್ರತೆಯನ್ನು ತಿಳಿಸುವಂಥ ಒಂದು ಸಂಗತಿಯನ್ನು ಈ ಬಡಗಳಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇವತ್ತು ನಾವು ನೋಡಿದಂಥ ಪ್ರಾಮುಖ್ಯವಾದಂಥ ಒಂದು ಸಂಗತಿ, ದ ಫ್ರೇಮ್ವರ್ಕ್ ಆಫ್ ದ ಟ್ಯಾಬರ್ನಾಕಲ್, ಈ ಒಂದು ದೇವದರ್ಶನ ಗುಡಾರ ರಚನೆಯ ಒಂದು ಚೌಕಟ್ಟನ್ನು ನಾವು ನೋಡುವಂತರಾಗಿದ್ದೇವೆ. ಇದರಲ್ಲಿ ಹಲಗೆಗಳು ಮತ್ತು ಅಗುಡಿಗಳು ಮತ್ತು ಬಡಗಳ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ದೇವರ ಚಿತ್ತವಾದರೆ ಇನ್ನೂ ಅನೇಕ ವಿಷಯಗಳನ್ನು ನಾವು ಆಲೋಚನೆ ಮಾಡುವಂತರಾಗಿದ್ದೇವೆ. ಆತ್ಮ ಹೆಸರು ಮಹಿಮೆಯನ್ನು ಘನತೆಯನ್ನು ಹೊಂದಲಿ. ಆಮೆನ್. Beautiful words, wonderful words, wonderful.